ಹಲೋ ಎಲ್ರಿಗೂ ನಮಸ್ಕಾರ. ಇದು ಮಿಸ್ಟರ್ ಬ್ಯಾಚುಲರ್ ಸಿನಿಮಾದ ಟೈಟಲ್ ಸಾಂಗ್ ರಿಲೀಸ್ ಇವೆಂಟ್ ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಆಂಟಿಪೈರಸಿ ಪಾರ್ಟ್ನರ್ ಐಪ್ಲೆಕ್ಸ್, ಮ್ಯೂಸಿಕ್ ಆನ್ ಝೇಂಕಾರ್ ಮ್ಯೂಸಿಕ್, ಮಲ್ಟಿಪ್ಲೆಕ್ಸ್ ಪಾರ್ಟ್ನರ್ PVR Cinemas, entire Karnataka distribution partner, Bengaluru Kumar Films, ಅದೇ ರೀತಿಯಾಗಿ PRO ಸುಧೀಂದ್ರ ವೆಂಕಟೇಶ್, ನಾನು ಶಮೀರಾ ಬಿಳುವಾಯಿ. ಇದು ಮಿಸ್ಟರ್ ಬ್ಯಾಚುಲರ್. ಮಿಸ್ಟರ್ ಬ್ಯಾಚುಲರ್ ಅಂದ ಕೂಡಲೇ ಎಲ್ಲ ಬ್ಯಾಚುಲರ್ಸ್ ಮುಖದಲ್ಲಿ ಒಂದು ನಗು ಬರ್ತಿದೆ. ಅದರ ಜೊತೆಗೆ ಫ್ಯಾಮಿಲಿ ಮ್ಯಾನ್ ಆಗಿರೋರು ಒಂದು ಸ್ವಲ್ಪ ಬೇಜಾರಲ್ಲಿ ನಗ್ತಿದ್ದಾರೇನೋ ಗೊತ್ತಿಲ್ಲ. ಮಿಸ್ಟರ್ ಬ್ಯಾಚುಲರ್ ಅಂದ ಕೂಡಲೇ ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳು ಇರಬಹುದು. ಇದು ನಾವು ಸಾಮಾನ್ಯವಾಗಿ ಬ್ಯಾಚುಲರ್ ಆಗಿರಬೇಕಾದ್ರೆ ನಮಗೆ ಜನ ಕಾಮನ್ ಆಗಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಸ್ ರಿಲೇಟೆಡ್ ಇರಬಹುದಾ, ಅಥವಾ ಇಲ್ಲಿ ಹೀರೋಗೆ ಅದೇ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಬಹುದಾ, ಆ ಪರಿಸ್ಥಿತಿಗಳನ್ನೇ ಎದುರಿಸ್ತಾ ಇದ್ದಾರಾ ನಮ್ಮ ಹೀರೋ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಅದರ ಜೊತೆ ಜೊತೆಗೆ ನಮ್ಮ ಸಿನಿಮಾದ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಮದುವೆ ಕನಸು ಹೌದೋ ಅಲ್ವೋ ಗೊತ್ತಿಲ್ಲ, ನಮ್ಮ ಹೀರೋಗಂತೂ ಮದುವೆ ಅನ್ನೋದೊಂದು ಬಿಗ್ಗೆಸ್ಟ್ ಡ್ರೀಮ್ ಥರ. ಆ ಡ್ರೀಮ್ ಅಚೀವ್ ಮಾಡ್ತಾರಾ, ಅವರಿಗೆ ಮದುವೆ ಆಗುತ್ತಾ, ಆದರೂ ಆ ಕಡೆ ಈ ಕಡೆ ಇಬ್ಬರು ಹೀರೋಯಿನ್ ಆಗಲೇ ಕಾಣಿಸ್ತಾ ಇದ್ರು, ಯಾರನ್ನು ಆಗ್ತಾರೆ, ಹೇಗೆ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸ್ವಲ್ಪ ಸಮಯದಲ್ಲೇ ಸಿಗುತ್ತೆ. ಆದರೆ ಅದಕ್ಕೂ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಮಿಸ್ಟರ್ ಬ್ಯಾಚುಲರ್ ಸಿನಿಮಾದ ಟೈಟಲ್ ಸಾಂಗನ್ನು ರಿಲೀಸ್ ಮಾಡಬೇಕು ಅಂಥೇಳಿ ನಮ್ಮ ಕಾರ್ಯಕ್ರಮಕ್ಕೊಬ್ಬರು ವಿಶೇಷ ಅತಿಥಿಗಳು ಬಂದಿದ್ದಾರೆ. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವ ಭಾಮಾ ಹರೀಶ್ ಅವರು, ದಯವಿಟ್ಟು ಸರ್ ನೀವು ಅಲ್ಲಿ ಅನೌನ್ಸ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ವೆಂಕಟೇಶನ ಜೊತೆಗೆ ಇರಲೇಬೇಕು, ಅವ್ರಂಗೆ ಒಂಥರ ಪಿಲ್ಲರ್ ತರ ನಮ್ಮ ಮನೆಯಲ್ಲಿ. ಮಿಸ್ಟರ್ ಬ್ಯಾಚುಲರ್ ನಾನು 2002 ಇಲ್ಲ 2000 ಇದು ಭಯಕ್ಕಲ್ಲ, ಇಸ್ರಿ ನೆನ್ಪ್ ಮಾಡ್ಕೊಳ್ಳಕ್ಕೆ ಪಕ್ಕದಲ್ಲಿ ಒಬ್ರು. 2020 ದಲ್ಲಿ ನಾನು ಫಸ್ಟ್ ಲವ್ ಮೊಕ್ಟೇಲ್ 2 ತಗೊಬೇಕು ಯಾ ಮಿಸ್ಟರ್ ಬ್ಯಾಚುಲರ್ ತಗೊಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆ ಟೈಮ್ ಕೃಷ್ಣ ಅವ್ರು ಬಂದ್ರು, ಭರತ್ ಅವರೇ ಮಿಸ್ಟರ್ ಬ್ಯಾಚುಲರ್ ನಡೀತಿದ್ರು, ನೀವು ಆಡಿಯೋ ರೈಟ್ ತಗೊಂಬಿಡಿ ಫಸ್ಟ್ ಅಂತ ಇದ್ರು. ಸರ್ ಬೇಡ, ನನಗೆ ಲವ್ ಮೊಕ್ಲಿ 2 ನೇ ಬೇಕು ಅಂತ ಇದ್ದೆ ನಾನು. ಆಮೇಲೆ ಮಾತಾಡ್ತಾ ಫಸ್ಟ್ ಲವ್ ಮೊಕ್ಟೇಲ್ 2 ತಗೊಂಡೆ ನಾನು. ಅದೇ ಇನ್ನೂ 3 ಸಿನಿಮಾ ಬಂತು, ತಿರುಗಿ ಅದು ಇಲ್ಲ ಮಿಸ್ಟರ್ ಬ್ಯಾಚುಲರ್ ತೋಣಿ ಅಂತ. ಸರ್ ನಂಗೆ ಬೇಡ ಸರ್, ನಿಮ್ಗೆ ಒಂದು ಪಿಕ್ಚರ್ ಸಾಕು ನಂಗೆ ಅಂತ. ನೋಡಕ್ ಹೋಗಿ ಮಿಸ್ಟರ್ ಬ್ಯಾಚುಲರ್ ನಂಗೆ ಬಂತು. ಆ ಟೈಮ್ ಅವ್ರು ಮಿಸ್ಟರ್ ಬ್ಯಾಚುಲರ್ ಆಗಿದ್ರು, ಲವ್ ಮಕ್ಳು 2 ಆದ ತಕ್ಷಣ ಅವರು ಫ್ಯಾಮಿಲಿ ಮ್ಯಾನ್ ಆದರು. ಸೊ ಈ ಸಿನಿಮಾ 4 ಸಾಂಗ್ ಇದೆ, ಮಣಿಕಾಂತ್ ಕದ್ರಿ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಹಾಗೂ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಹಾಡ್ ಚೆನ್ನಾಗಿದೆ. ಯಜಮಾನ್ ರಾತ್ರಿ ನಿನ್ನೆಯಿಂದ ಇವತ್ತೇ ರಿಲೀಸ್ ಮಾಡಬೇಕು ಅಂದ್ರೆ ಬಿಡ್ರಿ, ನಿನ್ನೆಯಿಂದ ಬೈತಲ್ಲ ಇವ್ರು ಹೇಳಲ್ಲ ಒಂಥರ ಬೈತಲ್ಲ ತರ ಹಿಂದೆ ಬಿದ್ದಿದ್ರು. ರಾತ್ರಿ 7 ಗಂಟೆ ಹಿಂಗೆ ಇದ್ದಾರೆ ನೋಡಿ, ರಾತ್ರಿಯಿಂದ ಹಿಂಗೆ ಇದ್ದಾರೆ ಇವರು, ರಾತ್ರಿಯಿಂದ ನನಗೆ ಬಿಟ್ಟಿಲ್ಲ. ಇವತ್ತು ಇನ್ನ ಎಂಟ್ರಿಯಲ್ಲಿ ಇದೆಯೋ ಸರ್, ಅದು ರಿಲೀಸ್ ಮಾಡಿಲ್ಲ ಸರ್, ನೀವು ಪ್ರಮೋಷನ್ ಮಾಡಿಲ್ಲ. ಇರಪ್ಪ ಇವತ್ತು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ ಸರ್, ಸ್ಟ್ರೀಮಿಂಗ್ ಅಲ್ಲಿ ಹೋಗಿಲ್ಲ ಅಂತ ಗುರು. ಸ್ಟ್ರೀಮಿಂಗ್ ಇವತ್ತು ಶುಕ್ರವಾರ ಯಾರು ಹಾಕಲ್ಲ, ನೀನು ಸಾಂಗ್ ಓಡಲ್ಲಂತ ಆಯ್ತು ಆಯ್ತು, ನೀವೇನು ಬೇಕು ಮಾಡಿ, ಇವತ್ತು ಸಾಂಗ್ ರಿಲೀಸ್ ಮಾಡಿಕೊಡಿ ಅಂತ. ಸೊ ಇವತ್ತು ಮಿಸ್ಟರ್ ಬ್ಯಾಚುಲರ್ ಸಾಂಗ್ ರಿಲೀಸ್ ಆಗಿದೆ. ಮೇಡಮ್ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಈ ಲವ್ಲಿ ಮೇಡಮ್ ಇದ್ದಾರೆ, ಅವರೇ ಬಂದು ನಮ್ಮ ಆಫೀಸ್ಗೆ ಫಸ್ಟ್ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿ ನೋಡಿದ್ದೆ ಅವ್ರಿಗೆ, ಒಳ್ಳೇದಾಗಲಿ ಅವ್ರಿಗೆ. ಆಲ್ ದಿ ಬೆಸ್ಟ್ ಮಿಸ್ಟರ್ ನಾಯ್ಡು ಅವರೇ. ಹೇಳಿ ಇವಾಗ ಯಾರು ಯಾರ ಬಗ್ಗೆ ಪ್ರೊಡ್ಯೂಸ್ ಯಾರ್ಯಾರು ಇದ್ದಾರೆ? ಶ್ರೀನಿವಾಸ್ ಸರ್ ನಮಸ್ಕಾರ, ಒಳ್ಳೇದಾಗಲಿ ಸರ್. ಸೋನಲತಾ ಮೇಡಮ್ ಥ್ಯಾಂಕ್ ಯು ಮೇಡಮ್. ಡಾರ್ಲಿಂಗ್ ಸರ್ ಥ್ಯಾಂಕ್ ಯು ಸರ್. ನಿಮ್ದು 3 ಸಿನಿಮಾ ಮುಂಬೈ, ಲವ್ ಮೊಕ್ಟೇಲ್ ಆ್ಯಂಡ್ ಮಿಸ್ಟರ್ ಬ್ಯಾಚುಲರ್. ಥ್ಯಾಂಕ್ ಯು ಸರ್, ಇನ್ನ ಸೇರ್ ಮಾಡೋಣ ಸರ್. ಅದೇ ಸರ್ಗೆ ಹೇಳಿದೆ, ನಿಮ್ಮ ಲವ್ ಮೊಕ್ಟೇಲ್ ಎಷ್ಟು ಸೀರೀಸ್ ಬರುತ್ತಲ್ಲ, ನಂಗೆ ಬಿಟ್ಟು ಯಾರು ಕೊಡಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ ನಾನು. ಥ್ಯಾಂಕ್ ಯು ಸರ್. ಆ 3 ಸೀರೀಸ್ ಸ್ಟೋರಿ ಹೇಳಿದ್ದೀನಿ, ನೆಕ್ಸ್ಟ್ ಮಗು ಆಗುತ್ತಲ್ಲ ಆ ಸೀರೀಸ್ ನಂಗೆ ಬೇಕು ಸರ್. ಥ್ಯಾಂಕ್ ಯು ಸರ್. ಮಾಮ ಮಾಮಣ್ಣ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಎಂಟರ್ಟೈನಿಂಗ್ ಆಗಿ ಮಾತನಾಡಿದ್ರಿ ಮ್ಯೂಸಿಕ್ ಜೊತೆ ಜೊತೆಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಲ್ವಾ ನನ್ಗೆ ಅಲ್ಲ, ಯಾರು 90s ಕಿಡ್ಸ್ ಇದಾರೋ ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೂ ಈ ಕ್ವಶನ್ಸ್ ನಿಮಗೆ ಬರ್ತಾನೆ ಇರುತ್ತೆ. ಆ್ಯಂಡ್ ನೀವು ಮೂವಿ ನೋಡುವಾಗ ಥ್ರೂ ಔಟ್ ಮೂವಿ ನೀವು ಕನೆಕ್ಟ್ ಆಗ್ತೀರಾ ಮೂವಿಗೆ, ಬಿಕಾಸ್ ಕಾಂಟೆಂಪ್ರರಿ ವರ್ಲ್ಡ್ ಅಲ್ಲಿ ಏನ್ ನಡೀತಿದೆ ನಾವು ಅದನ್ನೇ ಸಿನಿಮಾ ತೆರೆ ಮೇಲೆ ತರ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಫಾರ್ಮ್ಸ್ ಆಫ್ ಮೀಡಿಯಾದವ್ರಿಗೆ ಬಂದಿದ್ದೀರಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ ಹೀಗೆ ಎನ್ಕರೇಜ್ ಮಾಡಿ ಆಡಿಯನ್ಸಿಗೆ ರೀಚ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹಾಗೆ ಸಾಂಗ್ ರಿಲೀಸ್ ಸಾಂಗ್ ರಿಲೀಸ್ ಆಯ್ತಲ್ವಾ, ಎಲ್ಲರೂ ಸಾಂಗ್ ನೋಡಿ ಎಂಜಾಯ್ ಮಾಡಿ ಶೇರ್ ಮಾಡಿ
ಹಾಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಮುಂದೆ ನಿಮ್ಮ ಸಪೋರ್ಟ್ ಇಂದ ಒಳ್ಳೆ ಇನ್ನೂ ಒಳ್ಳೆ ಹಲವು ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಂಗಾಗುತ್ತೆ. ಶ್ರೀನಿವಾಸ್ ಅವ್ರು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ, ನನಗೂ ಕೂಡ ಕೆಲವೊಂದು ಕ್ವಶನ್ಸ್ ಹಿಟ್ ಆಗ್ತಾ ಇತ್ತು ಅಂತ. ಅದೇ ಕಾರಣಕ್ಕೋಸ್ಕರ ಬಂಡವಾಳ ಹೂಡಿದ್ದ, ನಿರ್ಮಾಣ ಮಾಡೋದು ನಿರ್ಧಾರ ಅದೇ ರೀಸನ್ ಅಂತ. ಯಾ ಆಗಂತಲ್ಲ, ಒಂದು ಯೂತ್ ಓರಿಯೆಂಟೆಡ್ ಮೂವೀಸ್ ಈಗ ನಮ್ ಈಗ ನೋಡಿದ್ರೆ ನಾವು ರೀಸೆಂಟ್ ಆಗಿ ಬರ್ತಿರೋ ಮೂವೀಸ್ ಎಲ್ಲ ಯೂತ್ ಓರಿಯೆಂಟೆಡ್ ಮೂವೀಸ್ಗೆ ತುಂಬಾ ಜನ ಕನೆಕ್ಟ್ ಆಗ್ತಾರೆ. ನಮ್ಮ ಮೂವಿ ಯೂತ್ ಆಸ್ ವೆಲ್ ಆಸ್ ಫ್ಯಾಮಿಲಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದಲ್ಲಿ ಎತ್ತಿಕೆ ಅನ್ಬೋದು. ಬಿಕಾಸ್ ಎಲ್ಲ ನೀವು ನೋಡಿದ್ರೆ ಎಲ್ಲ ಜಾನರ್ ಇದೆ ನಮ್ದ್ರಲ್ಲಿ, ಆಕ್ಷನ್ ಇದೆ, ಒಳ್ಳೆ ಸಾಂಗ್ಸ್ ಇದೆ. ಈಗ ನೋಡಿದ್ರಿ ಸಾಂಗ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಕನೆಕ್ಟ್ ಆಗಿರುತ್ತೆ. ಹಾಗೆ ಒಳ್ಳೆ ಫನ್ ಇದೆ. ಕೃಷ್ಣ ಸರ್ ಆಕ್ಷನ್ ಸೀಕ್ವೆನ್ಸ್ ನೀವು ನೋಡ್ಲೇಬೇಕು ಮೂವಿಯಲ್ಲಿ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅದೊಂದು ಮೇನ್ ರೀಸನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಲ್ಲಿ ಬಂದ್ರೆ ಎಲ್ಲ ಡಿಗ್ನಿಟರೀಸ್ಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಮಯ ಬಿಡು ಮಾಡ್ಕೊಂಡ್ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಬ್ಯಾಚುಲರ್ ಸಿನಿಮಾದಲ್ಲಿ ನಮ್ಮ ಹೀರೋ ಬ್ಯಾಚುಲರ್ಗೆ ಒಂದು ಫುಲ್ ಸ್ಟಾಪ್ ಇಡ್ಬೇಕಲ್ಲ, ಅದಕ್ಕೆ ಹೀರೋಯಿನ್ ಬೇಕೇ ಬೇಕಲ್ಲ. ಇಬ್ರು ಹೀರೋಯಿನ್ಸ್ ಇದ್ದಾರೆ, ಮಿಲನ ನಾಗರಾಜ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ, ಅದೇನಂತ ಮೇ ಬಿ ಆಮೇಲೆ ನಮ್ಮ ಕಾರ್ತಿಕ್ ಅವರು ಹೇಳ್ಬೋದು ಅಂತ ಅನ್ಕೋತೀನಿ. ಹಾಗಾಗಿ ಈಗ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ನಮ್ಮ ಅಬ್ಬರದ ಬೆಡಗಿ ನಿಮಿಕಾ ರತ್ನಾಕರ್ ಅವರನ್ನ. ದಯವಿಟ್ಟು ಬನ್ನಿ ನಿಮಿಕಾ. ಎಲ್ಲರಿಗೂ ನಮಸ್ಕಾರ. ಆಲ್ ದಿ ಡಿಗ್ನಿಟರೀಸ್ ಆ್ಯಂಡ್ ಆಲ್ ದಿ ಮೀಡಿಯಾ ಗೈಸ್, ತುಂಬ 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 ಖುಷಿ ಆಗ್ತಾ ಇದೆ. ಫೈನಲಿ ಎನಾದರ್ ಮೂವಿ ನಂದು ರಿಲೀಸ್ ಆಗ್ತಾ ಇದೆ ಈ ವರ್ಷ. ಈ ವರ್ಷನ ನೆಕ್ಸ್ಟ್ ಇಯರ ಗೊತ್ತಿಲ್ಲ ಇನ್ನು, ಬಟ್ ತುಂಬ ಖುಷಿ ಆಗ್ತಾ ಇದೆ. ಅದೂ ಕೃಷ್ಣ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಈ ಮೂವಿ. ನಾನು ಮೂವಿ ಮೊದಲನೇದಾಗಿ ಒಪ್ಕೊಳ್ಳುವಾಗ ಲವ್ ಮಾಕ್ಟೇಲ್ ಇನ್ನೂ ರಿಲೀಸ್ ಆಗಿರಲಿಲ್ಲ, ಬಟ್ ಐ ವಾಸ್ ಆಲ್ಸೋ ಎಕ್ಸೈಟೆಡ್ ಇವನ್ ದೆನ್. ಯಾಕೆಂದರೆ ಓಂ ಪ್ರಕಾಶ್ ಸರ್ ಅವರ ಸೆಟ್ಟಿಗೆ ಒಂದ್ಸಲ ಹೋಗಿದ್ದೆ, ಆ್ಯಂಡ್ ತುಂಬ ಯುನೋ ಐ ವಾಸ್ ಲೈಕ್ ಮೇ ಬಿ ಯುನೋ ದೆರ್ ಆರ್ ವೆರಿ ಫ್ಯೂ ಟಾಲ್ ಹೀರೋಸ್ ನಮ್ಮ ಇಂಡಸ್ಟ್ರಿಯಲ್ಲಿ, ಆ್ಯಂಡ್ ಕೃಷ್ಣ ಅವರು ಒಬ್ರು. ಸೊ ನನಗೆ ಆ್ಯಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ಖುಷಿಯಾಗಿತ್ತು. ಬಟ್ ನನ್ನ ಲಕ್ಕಿಗೆ ಲವ್ ಮಾಕ್ಟೇಲ್ ಹಿಟ್ ಆಯಿತು, ಲವ್ ಮಾಕ್ಟೇಲ್ 2 ಸೂಪರ್ ಹಿಟ್ ಆಯಿತು, ಇನ್ನು ನಮ್ಮ ಮೂವಿ ಮಿಸ್ಟರ್ ಬ್ಯಾಚುಲರ್ ಅದಕ್ಕಿಂತ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದ. ಸ್ವರ್ಣಲತಾ ಮ್ಯಾಮ್, ಶ್ರೀನಿವಾಸ್ ಅವರೇ, ಹನುಮಂತ್ರ ಅವರು, ತುಂಬ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾಯ್ಡು ಗಾರು ಥ್ಯಾಂಕ್ ಯು ಸೋ ಮಚ್, ನಾಯ್ಡು ಮತ್ತು ಮಾಂತೇಶ್ ನನ್ನನ್ನು ಈ ಮೂವಿಗೆ ಆಯ್ಕೆ ಮಾಡಿದ್ದಕ್ಕೆ. ಮತ್ತು ಭರತ್ ಸರ್ ಹೇಳಿದ ಥರ ನಾಯ್ಡು ಇಸ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಥ್ರೂ ಔಟ್ ದ ಮೂವಿ. ನಾನು ಹಾರ್ಡ್ಲಿ ಅವ್ರ ಹತ್ರ ಬರೀ ಎಷ್ಟು ಮಾಡಬೇಕು ಇದಿಷ್ಟು ಮಾಡಿ ದಟ್ಸ್ ಇಟ್ ಅದನ್ನು ಹೇಳಿ ವಾಪಸ್ ಹೋಗೋದಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಒಂದು ವರ್ಡ್ ನನ್ನ ಹತ್ರ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಥ್ರೂ ಔಟ್ ದ ಮೂವಿ ನನಗೊಂದು ಹ್ಯಾಂಡ್ ಶೇಕು ಇಲ್ಲ, ನಮಸ್ತೆಯಲ್ಲೇ ಸ್ಟಾರ್ಟ್, ನಮಸ್ತೆಯಲ್ಲೇ ಎಂಡ್. ನಾಯ್ಡು ಅವರು ಅಂತ ಒಂದು ಡಿರೆಕ್ಟರ್. ಆ್ಯಂಡ್ ಮೂವಿ ಎಂಡ್ ಆದಮೇಲೆ ನೀವು ಯಾರೂ ಬಿಲೀವ್ ಮಾಡೋದಿಲ್ಲ, ಮೂವಿ ಎಂಡ್ ಆಗಿ ನಮ್ದೆಲ್ಲ ರಿಸಲ್ಟ್ ಬಂತು. ಐ ಮೀನ್ ಆಸ್ ಇನ್ ನಾವು ನೋಡಿದ್ವಿ ಮೂವಿ, ಮೂವಿ ಹೇಗಿತ್ತು ಅಂತ ಕೇಳುವಾಗ ಫೋನ್ ಮಾಡಿದ್ದವರು ನಾವು 1.5 ಗಂಟೆ ಮಾತಾಡಿದ್ದೀವಿ. ಅದೇ ಫಸ್ಟ್, ಅದು ನನಗೆ ಒಂದು ಇಟ್ ವಾಸ್ ಲೈಕ್ ಯುನೋ ಎಕ್ಸ್ಪೀರಿಯನ್ಸ್ ಫಾರ್ ದಿಸ್ ಲೈಫ್ ಟೈಮ್ ಐ ಥಿಂಕ್ ನಾಯ್ಡು ಅವ್ರ ಜೊತೆ. ಯಾಕೆಂದರೆ ಮಾತಾಡೋದೇ ಇಲ್ಲ, ಅವರು ಇಷ್ಟು ಮಾತಾಡ್ತಾರೆ ಅಂತ ನನಗೆ ಆವಾಗ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ನಿಮ್ಮ ಮೂವಿಯಲ್ಲಿ ನಾನು ನಿಮಗೆ ಬೇಕಾಗಿದ್ದ ಹಾಗೆ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಶ್ರೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಲುಕ್ ಬ್ಯೂಟಿಫುಲ್. ಮೂವಿ ನೋಡಿದೆ, ನಾನಲ್ಲೇ ಜಂಪ್ ಮಾಡ್ತಿದ್ದೆ ಮೂವಿ ನೋಡುವಾಗ. ಯಾವಾಗೊಮ್ಮೆ ಥಿಯೇಟರ್ಸಲ್ಲಿ ಬರುತ್ತೆ ನೀವೆಲ್ಲ ನೋಡ್ತೀರಿ ಅಂತ ನಾನು ಸೂಪರ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ಮಣಿಕಾಂತ್ ಸರ್ ಅಂತೂ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಮೂವಿಗೆ. ನನ್ನ ಸಾಂಗ್ಸ್ ಇನ್ನೂ ಬರಬೇಕು, ಈ ಸಾಂಗ್ ನೋಡಿದ್ರಿ, ಬಟ್ ನನ್ನ ಸಾಂಗ್ ಇನ್ನೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಮೂವಿಯಲ್ಲಿ ಎಲ್ಲ ಥರದ ಎಲಿಮೆಂಟ್ಸ್ ಇದೆ, ಎಲ್ಲ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಈ ಸಾಂಗ್ ಬಂದ ಹಾಗೆ ಆ್ಯಕ್ಚುಲಿ ಸಾಂಗ್ ರಿಲೀಸ್ ಆಗೋಕ್ಕಿಂತ ಮುಂಚೆ ನಾನು ಕಾರ್ತಿಕ್ ಅವ್ರಿಗೆ ಹೇಳಿದೆ, ಕಾರ್ತಿಕ್ ಸುಧನ್ ಅವ್ರಿಗೆ, ಇದು ಎಲ್ಲ ಕಾರ್ತಿಕ್ ಅವ್ರಿಗೆ ಬೇಕಾಗುವಂತಹ ಸಾಂಗ್. ಸೊ ಟೀಸ್ ಮಾಡಲಿಕ್ಕೆ ಒಂದು ಯುನೋ ಹ್ಯಾಪನಿಂಗ್ ಸಾಂಗ್ ನೋ, ಸ್ಪೆಷಲಿ ಕಾರ್ತಿಕ್ ಅನ್ನೋ ಹೆಸರು ಇರೋವ್ರಿಗೆ. ಬಟ್ ಈವನ್ ಅದರ್ವೈಸ್ ಶ್ರೀನಿವಾಸ್ ಅವರು ಹೇಳಿದ ಥರ 90s ಕಿಡ್ಸ್ಗೆ ಇವಾಗ ಯುನೋ ಇದೊಂದು ಕ್ವೆಶ್ಚನ್. ಐ ಥಿಂಕ್ ಕೃಷ್ಣ ಅವ್ರದ್ದು ಆಗಿದೆ ಇವಾಗ ಟೈಮ್, ಬಿಕಾಸ್ ಮದುವೆನೂ ಆಯಿತು. ಬಟ್
ಐಮ್ ಶೋರ್ ಬಟ್ ಎಲ್ಲ ಕಾರ್ತಿಕ್ ನೇಮ್ಸ್ ಅವರಿಗೆ ಒಂದು ಇಷ್ಟ ಆಗುವಂತಹ ಒಂದು ಟೀಸ್ ಮಾಡುವಂತಹ ಸಾಂಗ್ ಇದು. ಅಂಡ್ ಕೃಷ್ಣ ಅವ್ರಿಗೆ ಮದುವೆ ಆಯ್ತು, ಇನ್ನು ನಮ್ಗೆ ಯುನೋ ಕಾಮನ್ ಅವ್ರೆ. ಈಗ ಮಿಸ್ಟರ್ ಬ್ಯಾಚುಲರ್ ಶುರು ಮಾಡ್ಬೇಕಾದ್ರೆ ಕೃಷ್ಣ ಅವರು ಬ್ಯಾಚುಲರ್ ಆಗಿದ್ರಂತೆ, ನಮ್ ಡೈರೆಕ್ಟರ್ ಹೇಳ್ತಾ ಇದ್ರು. ಮುಗಿಬೇಕಾದ್ರೆ ಈಗ ಮದುವೆ ಆಯ್ತು, ಕಮಿಟೆಡ್. ನಿಮ್ಗೆ ಏನಾದ್ರು ಮಿಡ್ಲ್ ಅಲ್ಲಿ ಆತರ ಏನಾದ್ರು ಪ್ರಪೋಸಲ್ಸ್ ಬರ್ತಾ ಆಯ್ತಾ? ಇಲ್ಲ, ಅಂತದೇನು ಇಲ್ಲಿ ತನಕ ಬಂದಿಲ್ಲ. ಇನ್ನು ಮೂವೀಸ್ ಬಂದ ಮೇಲೆ ಗೊತ್ತಿಲ್ಲ ಎಂತ ಅಂತ. ಬಟ್ ಮದುವೆ ಯಾವಾಗಂತೂ ಎಲ್ಲ ಕಡೆ ಕೇಳ್ತಾರೆ. ಐ ಥಿಂಕ್ ಇಟ್ಸ್ ಲೈಕ್ ಅ ಕಾಮನ್ ಕ್ವೆಶ್ಚನ್ ಫಾರ್ ಆಲ್ ದಿ ಬ್ಯಾಚುಲರ್ಸ್. ಸೊ ಐ ಆಮ್ ಶೋರ್ ಈ ಸಾಂಗ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಹಾಗೆ ಈ ಮೂವಿ ಕೂಡ ಎಲ್ರಿಗೂ ಇಷ್ಟ ಆಗುವಂತಹ ತುಂಬಾ ತುಂಬಾ ಎಲಿಮೆಂಟ್ಸ್ ಇದೆ. ಫಸ್ಟ್ ಹಾಫ್ ಆಫ್ ದ ಮೂವಿ ಅಂತೂ ಸೂಪರ್ ಹ್ಯೂಮರಸ್ ಮೂವಿ ಇದು. ಐ ಮೀನ್ ಐ ಕೈಂಡ್ ಆಫ್ ರಿಯಲಿ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಅಂಡ್ ಯಾ, ಸೆಕೆಂಡ್ ಹಾಫ್ ಅಲ್ಲಿ ಲಾಟ್ ಆಫ್ ಮಾಸ್ ಎಲಿಮೆಂಟ್ಸ್, ಸೆಂಟಿಮೆಂಟ್ಸ್, ಸೊ ಎಲ್ಲ ತರದ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಮೂವಿ ಇದು. ಐ ಆಮ್ ಶೋರ್ ಇನ್ನು ಬಾಕಿ ಬರೋ ಸಾಂಗ್ಸ್ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಮೂವಿ ನಿಮಗೆ ಮೂವಿಯಿಂದ ನೀವು ಯಾವ ಥರ ಇನ್ನು ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಅಂತ. ಇವಾಗ ಕೇಳ್ಕೊಳ್ಳೋದಿಷ್ಟೇ ಮೀಡಿಯಾವ್ರಿಗೆ, ನಿಮ್ದೆಲ್ಲ ಸಪೋರ್ಟ್ ಬೇಕು ನಮ್ಮ ಈ ಮೂವಿಗೆ. ಇದನ್ನು ಸೂಪರ್ ಹಿಟ್ ಮಾಡುವುದ್ರಲ್ಲಿ ನೀವು ಸಹಾಯ ಮಾಡಬೇಕು ಎಲ್ಲರಿಗೆ. ನಮ್ಮ ಮೂವಿ ಸಾಂಗ್ ಮೂವಿ ಎಲ್ಲ ಥರದ ಇನ್ಫಾರ್ಮೇಶನ್ ಮೂವಿಯ ಬಗ್ಗೆ ನೀವು ತಲುಪಿಸ್ಬೇಕು. ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇಬ್ಬರು ಬ್ಯೂಟಿಫುಲ್ ಹುಡುಗಿರು ಕಾಣಿಸ್ತಿದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ಮಾಧ್ಯಮದವರಿಗೆ ಹೇಳೋದಾದ್ರೆ. ನನ್ನ ಪಾತ್ರ ಇವಾಗದ್ದು ಜನ್ರೇಷನ್ದು ಹುಡುಗಿ, ಫಾರ್ ಎಕ್ಸಾಂಪಲ್ ನೀ ಫಾರ್ ದ್ಯಾಟ್ ಮ್ಯಾಟರ್. ನಾವು ಎಷ್ಟು ವೆಸ್ಟರ್ನೈಸ್ ಆಗಿ ಡ್ಯಾನ್ಸ್ ವೆಸ್ಟರ್ನ್ ಕ್ಲೋತ್ಸ್ ಹಾಕೊಂಡ್ರು, ವೆಸ್ಟರ್ನ್ ಲುಕ್ ಇದ್ರೂ ಮನಸ್ಸೊಳಗಡೆ ನಾವು ತುಂಬ ಟ್ರೆಡಿಷ್ನಲ್ ಇರ್ತೀವಿ. ಸೊ ಈ ಮೂವಿ ಥ್ರೂಔಟ್ ಮೂವಿ ಏನಂದ್ರೆ ನನ್ನ ಕ್ಯಾರೆಕ್ಟರ್ ಈ ಥರ, ಐ ಆಮ್ ಲೈಕ್ ಸೂಪರ್ ವೆಸ್ಟರ್ನ್ ಗರ್ಲ್, ಬಟ್ ನಮ್ಮ ಇಮೋಷನ್ಸ್ ನಮ್ಮ ರೂಟ್ಸ್ ಎಲ್ಲಿದೆ ಅದು ಅಲ್ಲಿ ಇರಬೇಕು, ಪ್ಲಸ್ ಅಲ್ಲಿ ಇದೆ ಅಂತ ಹೇಳ್ತಾ ಐ ಮೀನ್ ತೋರಿಸ್ತಾರೆ ಮೂವಿಯಲ್ಲಿ. ಸೊ ಯಾ, ಆಸ್ ಗುಡ್ ಆಸ್ ಇವತ್ತಿನ ಜನರೇಷನ್ದ ಹುಡುಗಿ, ಬಟ್ ವೆರಿ ಮಚ್ ಕನೆಕ್ಟೆಡ್ ಟು ಹರ್ ರೂಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನ ಮಾತನಾಡಿಸಿದ್ರಿ, ಕ್ಯಾಮ್ರಾ ಹಿಂದೆ ಇದ್ರಿ. ಈಗ ಸಿನಿಮಾದ ನಿರ್ದೇಶಕರಾಗಿರುವ ನಾಯ್ಡು ಭಂಡಾರು ಅವ್ರು ಮಾತನಾಡಬೇಕು. ತಮ್ಮ ಮೊದಲ ಸಿನಿಮಾ, ಹಾಡಂತೂ ಸೂಪರ್ ಆಗಿ ಬಂದಿದೆ. ಫಸ್ಟ್ ಆಫ್ ಆಲ್, ನೀವು ಬ್ಯಾಚುಲರಾ? ಬ್ಯಾಚುಲರ್. ಭಯ ಆಗ್ತಿದ್ಯಾ? ಬ್ಯಾಚುಲರ್ ಅಂತ ಭಯ ಆಗ್ತಿದ್ಯಾ? ಫಸ್ಟ್ ಟೈಮ್ ಅಂತ ಭಯ ಆಗ್ತದೆ. ಬ್ಯಾಚುಲರ್ ಭಯ ಆಗ್ತದೆ, ಖುಷಿ ಆಗಿದೆ ಆಕ್ಚುಲಿ. ಬ್ಯಾಚುಲರ್ ಅಂದ್ರೆ ಸಿನಿಮಾ ಎಕ್ಸ್ಪೀರಿಯನ್ಸ್, ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ನಾಯ್ಡು ಅವರೇ. ಓಕೆ, ನನ್ನ ಹೆಸರು ನಾಯ್ಡು ಅಂತ. ನಾನು ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದೀನಿ. ನನಗೆ ಅಷ್ಟೊಂದು ಕನ್ನಡ ಬರಲ್ಲ, ಈಗ ಸ್ವಲ್ಪ ಕಲಿತಾ ಇದ್ದೀನಿ. ನಮ್ಮ ಗುರುಗಳು ಪುರಿ ಜಗನ್ನಾಥ್ ಸರ್ ಜೊತೆ ಟೀಮಲ್ಲೇ ನಾನು ವರ್ಕ್ ಮಾಡಿದ್ದೀನಿ. ಇದು ನಮ್ಮದು ಡೆಬ್ಯೂ ಫಿಲ್ಮ್ ಮಿಸ್ಟರ್ ಬ್ಯಾಚುಲರ್. ಫಸ್ಟ್ ಆಫ್ ಆಲ್, ಇಂಥ ಒಳ್ಳೆ ಚಾನ್ಸು ನಾನು ಕೊಟ್ಟಿದ್ದೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ, ತುಂಬ ತುಂಬ ಥ್ಯಾಂಕ್ಸ್ ಭಯ. ನಾನು ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ಅದೇ ಬೆಂಗಳೂರಿಗೆ ಬಂದ ಮೇಲೆ ಒಂದು ಟೂ ಮಂತ್ಸು ಫಸ್ಟ್ ಆಫ್ ಆಲ್ ಕೃಷ್ಣ ಅವ್ರು ಮೀಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಸೊ ಮೀಟ್ ಮಾಡಿ ಇಂದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಬೇರೆ ಕಥೆ ಅವ್ರಿಗೆ ಹೇಳಿದೆ. ಸೊ ಅವ್ರಿಗೆ ಖುಷಿ ಆಯಿತು, ಬಟ್ ಇಟ್ ಅಂದರೆ ಅದು ಕೊಂಚ ಕಮರ್ಷಲ್ಲು ಬೇರೆ ಥರ ಇದ್ದಿದೆ. ಸೊ ಅದು ಬೇಡ, ಸ್ವಲ್ಪ ಇದು ಲವ್ ಸ್ಟೋರಿ ಒಂದು ಫನ್ ಥರ ಇದು ಮಾಡ್ಬೋದು ಅಂತ. ಸೊ ಆ ನೆಕ್ಸ್ಟು ಈ ಮಿಸ್ಟರ್ ಬ್ಯಾಚುಲರ್ ಕದ ಹೇಳಿದೆ, ಅವ್ರಿಗೆ ತುಂಬ ಇಷ್ಟವಾಗಿ ಒಪ್ಕೊಂಡ್ರು. ಸೊ ಆ ಫಸ್ಟ್ ಡೇ ನಂದು ಇವಾಗ ಫಿನಿಶ್ ಆಗ ಮ್ಯಾಕ್ಸಿಮಮ್ 2.5 ಮ್ಯಾಕ್ಸಿಮಮ್ 3 ಇಯರ್ಸು. ಅವ್ರು 3 ಇಯರ್ಸು ನಮಗೂ ಒಳ್ಳೆ ಸಪೋರ್ಟು ಕೊಟ್ಟಿದ್ರು. ಸೊ ಆ ಸಪೋರ್ಟ್ನಿಂದ ಈ ಸಿನಿಮಾ ಫಿನಿಶ್ ಮಾಡಿದ್ದೀನಿ. ಈಗ ಮೂವಿ ಬಗ್ಗೆ ಏನನ್ನ ಮಾತಾಡ್ಬೇಕಂದ್ರೆ ಆ್ಯಕ್ಚುಲಿ ಫುಲ್ ಕೃಷ್ಣ ಅವರು ಮಾತಾಡ್ತಿರು. ಆ್ಯಕ್ಚುಲಿ ನನಗೆ ಸ್ವಲ್ಪ ಕಂಪ್ಲೀಟ್ ಕನ್ನಡ ಹೇಳೋಕ್ಕಾಗಲ್ಲ. ಸೊ ನನ್ನ ಸಪೋರ್ಟರ್ ಕೃಷ್ಣ ಅವರೇ, ಅವರೇ ಮಾತಾಡಬೇಕು ಅಂದರೆ ಟ್ರಾನ್ಸ್ಲೇಟರ್ನ ನಾನು ಕರ್ಕೊಂಡೇ ಬಂದಿದ್ದೀನಿ ಅಂತ. ನೀವು ಹೇಳ್ತಿದ್ರಲ್ಲ ಭಯ ಆಗ್ತಿದೆ ಅಥವಾ ಮಾತಾಡಲ್ಲ ಸ್ಟೇಜಲ್ಲಿ ಫಸ್ಟ್ ಟೈಮ್ ಅಂತ, ಆ ಥರ ಏನು ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಕನ್ನಡನು ತುಂಬ ಚೆನ್ನಾಗಿ ಕಲಿತಾ ಇದ್ದೀರಾ, ಇದು ಫಸ್ಟ್ ಮೂವಿ, ಇನ್ನೂ ತುಂಬ ಮೂವೀಸ್ ನೀವು ಕನ್ನಡದಲ್ಲಿ ಮಾಡೋ ಥರ ಆಗಲಿ ಅನ್ನೋದು ನಮ್ಮ ಆಶೆ. ಖಂಡಿತ ಮಾಡ್ತೀನಿ ಈ ಸಿನಿಮಾದಲ್ಲಿ, ಖಂಡಿತ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ನನಗೆ ಕೃಷ್ಣ ಅವ್ರ ಜೊತೆ ನೆಕ್ಸ್ಟ್ ಮಾಡ್ಬೇಕಂತ ಒಂದು ಆಸೆ ಇದೆ. ಸೊ ರಿಲೀಸ್ ಈ ಮೂವಿ ರಿಲೀಸ್ ಆದ ಮಿಸ್ಟರ್ ಫ್ಯಾಮಿಲಿ ಮ್ಯಾನ್ ಅಂತನ? ಗೊತ್ತಿಲ್ಲ ಆ್ಯಕ್ಚುಲಿ, ನನಗೆ ದೀನ್ಗೆ ಈ ಮೂವಿ ಮಿಸ್ಟರ್ ಬ್ಯಾಚುಲರ್ಗೆ ಸೀಕ್ವಲ್ ಮಾಡ್ಬೇಕಂತ ಒಂದು ಆಸೆ ಇದೆ. ಸೊ ಅದು ರಿಲೀಸ್ ಆದ್ಮೇಲೆ ಟೈಟಲ್ ನಾನು ಲಾಂಚ್ ಮಾಡಿ ಆಯ್ತು.
ಅದ್ರ ಸೀಕ್ವಲ್ ಅಲ್ಲಲ್ಲ ಲಾಜವಾನ್ ಅಲ್ಲ. ಸೊ ಒಂದು ಆಸೆ ಇದೆ, ಸೊ ಕೃಷ್ಣ ಅವರು ರಿಲೀಸ್ ಆದ್ಮೇಲೆ ಒಪ್ಪಂದ್ರೆ ಎಲ್ಲ ಮಾಡ್ಬೋದು ಅಂತ ಒಂದು ಆಸೆ. ಥ್ಯಾಂಕ್ ಯು ಸೋ ಮಚ್ ನಾಯ್ಡು ಅವರೇ, ಥ್ಯಾಂಕ್ ಯು ಸೋ ಮಚ್, ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕನ್ನಡ ಬೇಗ ಕಲಿತಿದ್ದೀರಾ ಬೇಡಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಸಪೋರ್ಟ್, ಮೀಡಿಯಾವಲ್ಲವರು ನಾನು ಸಪೋರ್ಟ್ ಮಾಡಿ, ಫಸ್ಟ್ ಡೆಬ್ಯೂ ಫಿಲ್ಮ್ ಅಲ್ವಾ, ನೀವೇ ಅಂದ್ರೆ ಮೀ ಸಪೋರ್ಟೇ ನಮ್ಗೆ ತುಂಬ ಬೇಕು. ಸೊ ಥ್ಯಾಂಕ್ ಯು. ಅದು ಒಂದೂವರೆ ಗಂಟೆ ಮಾತಾಡಿ ಆಗಿತ್ತಲ್ಲ ಫೋನಲ್ಲಿ. ಎಸ್, ಈಗ ನಮ್ಮ ಕಾರ್ತಿಕ್ ಮದುವೆ ಯಾವಾಗ ಅಂತ ಹಾಡು ನೋಡಿ ಆಯ್ತು. ಮಿಸ್ಟರ್ ಬ್ಯಾಚುಲರ್ ಅನ್ನ ಕರೆಯುವಂತಹ ಸಮಯ. ನಮ್ಮ ಕನ್ನಡ ಇಂಡಸ್ಟ್ರಿಯ ಡಾರ್ಲಿಂಗ್ ಡಾರ್ಲಿಂಗ್ ಕೃಷ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾರ್ಲಿಂಗ್ ಕೃಷ್ಣ ಅವರು, ನೀವು ಮಾತಾಡೋದಕ್ಕೂ ಮೊದಲು ನಮ್ಮ ಸಿನಿಮಾ ತಂಡದ ಆಸೆ ಏನು ಅಂತ ಹೇಳಿದ್ರೆ, ಈ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದನ್ನ ಒಂದು ಪೋಸ್ಟರ್ ಮೂಲಕ ಅನೌನ್ಸ್ ಮಾಡಬೇಕು. ಸೊ ನೀವೀಗ ಅನೌನ್ಸ್ ಮಾಡಿದ್ರೆ ಆ ಪೋಸ್ಟರ್ ಲಾಂಚ್ ಮಾಡ್ತೀವಿ. ಈಗ ಸಿನಿಮಾ ರಿಲೀಸ್ ಯಾವತ್ತು ಡೇಟ್ ಅನ್ನೋದನ್ನ ನೀವು ಹೇಳಿ. ಪೋಸ್ಟರ್ ಲಾಂಚ್ January 6th. ಇದೇ ಜನವರಿ 6ನೇ ತಾರೀಕು ನಮ್ಮ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆಯ ಮೇಲೆ ಮಿಸ್ಟರ್ ಬ್ಯಾಚುಲರ್ ಬರ್ತಾ ಇದೆ. ಡಾರ್ಲಿಂಗ್ ಕೃಷ್ಣ ಅವರನ್ನ ನಾವು ಅದ್ರಲ್ಲಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಹಾಡಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ರಿ ಕೃಷ್ಣ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಹಾಡನ್ನು ನೋಡಿ? ಇಲ್ಲ, ಆಕ್ಚುಲಿ ಏನಾಗಿದೆ ಅಂದ್ರೆ, ಪ್ರತಿಯೊಂದು ಸಿನಿಮಾನು ಆ ಹೀರೋ ಹೇಗೆ ಕಾಣಿಸ್ತಾರೆ ಅಂದ್ರೆ, ಆ ಡೈರೆಕ್ಟ್ರು ಹೇಗೆ ಅದನ್ನ ಅವ್ರನ್ನ ಆ ಹೀರೋನ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಂತ. ಈ ಪುಣ್ಯಾತ್ಮ ಅಂತೂ ಶಾಪಿಂಗ್ ಮಾಡಿದರೆ 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 ನಮ್ಮ ಕಾಸ್ಟ್ಯೂಮ್ಸ್ ಅಂತೂ. ಫಸ್ಟು ಸಿನಿಮಾ ಒಪ್ಕೊಂಡಾಗ ಒಂದಷ್ಟು ಕಾಸ್ಟ್ಯೂಮ್ಸ್ ಬರುತ್ತೆ ಮನೆಗೆ, 50 ಜೊತೆ ಬಂತು ನನಗೆ. ನಾನು ಏನಪ್ಪ ಇದು ಅಂದೆ, ಸರ್ ಕಾಸ್ಟ್ಯೂಮ್ಸ್ ಸರ್ ನೋವು ಇಡೀ ಸಿನಿಮಾ ತಂದ್ಬಿಟ್ಟ. ಇಲ್ಲ ಸರ್ ಫಸ್ಟ್ ಶೆಡ್ಯೂಲ್ಗೆ ಅಂತ. ಏ ಇರೋದೆ ಒಂದು 20 ಚೇಂಜ್, ಅದಕ್ಕೆ 50 ತಂದಿದ್ದಿಲ್ಲಪ್ಪ ಅಂತ. ಸೊ ಅಷ್ಟು ಹುಚ್ಚು ಹೀರೋ ಅಂದ್ರೆ ಹಿಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ತಂದು ಆಮೇಲೆ ಗೊತ್ತಾಯ್ತು ಸುಮಾರು ಒಂದೊಂದು ಸೈಜ್ ಕಮ್ಮಿ ಇರ್ತಿತ್ತು ನಂದು. ಏನಕ್ಕೆ ಈಗ ಒಂದು ಸೈಜ್ ಬ್ಯಾಕ್ ಸ್ವಲ್ಪ ಟೈಟ್ ತಂದಿದ್ರೆ ಕೆಲವು ಅಂದ್ರೆ, ಶೂಟಿಂಗ್ ಅಲ್ಲಿ ನೋಡಿದಾಗ ಅದನ್ನ ನೀವು ಹಾಕೊಂಡು ಇರ್ತಿದ್ರು. ಸೊ ಅಲ್ಲಿ ನಾನು ಒಂದು ಕನ್ಫ್ಯೂಸ್ ಆಗ್ಬಿಡ್ತಿದ್ದೆ, ಇದನ್ನ ಆ ಸೀನಲ್ಲಿ ಹಾಕಿದ್ದೀನಿ ಈಗ ಹಾಕಿದ್ದೀನಿ, ಇಲ್ಲ ಬೈ ಆಗೋಯ್ತು ಸೀನ್ ಅಂತ. ನಿಮ್ಗೆ ಅದ್ರ ಬೇಕಾದ್ರೆ ತಗೊಳ್ಳಿ ಬೈ ಅಂತ ಬೇಡಪ್ಪ. ಸೊ ಹಾಗೆ ಓಕೆ. ಎಲ್ರಿಗಿರೋದಂದ್ರೆ ಶುರು ಮಾಡಿದಾಗ ಬ್ಯಾಚುಲರ್ ಆಗಿದ್ರಿ, ಆಮೇಲೆ ಅದಕ್ಕೂ ಮೊದಲು ಎಲ್ಲಿ ನಮ್ಮ ಮಿಲನ ನಾಗರಾಜ್ ಅವರು? ಮಿಲನ ಅವರು ನಿನ್ನೆ ಸಾಂಗ್ ಶೂಟ್ ಇತ್ತು ಅವ್ರಿಗೆ, ಸಾಂಗ್ ಅಲ್ಲಿ ಬಿತ್ತು ಕೈ ಕೈ ಮತ್ತೆ ಕಾಲು ಸ್ವಲ್ಪ ಉಳ್ಕೊಂಡಿದೆ, ರೆಸ್ಟ್ ಅವಸ್ಥೆ ಮನೆಯಲ್ಲಿ ಹಂಗಾಗಿ ಬಂದು ಬರಕ್ಕಾಗಿಲ್ಲ. ಓಕೆ, ಶೋರ್ ಶೋರ್ ಶೋರ್. ಈಗ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಬ್ಯಾಚುಲರ್ ಅಂದ್ರೆ ಎಲ್ಲ ಬ್ಯಾಚುಲರ್ಸ್ಗೂ ನೀವು ಕನೆಕ್ಟ್ ಆಗಬಹುದಾ? ಅಂದ್ರೆ ಬೇರೆ ತರದ್ದು ಸಿನಿಮಾ ಇದೆ ಸ್ವಲ್ಪ, ನಿಮಗೆ ತುಂಬಾ ಹ್ಯೂಮರಸ್ ಸಿನಿಮಾ. ನನಗೆ ಈ ಫಿಲಮ್ ಫಸ್ಟ್ ಬಂದಾಗ ನಾನು ಲವ್ ಮಾಕ್ಟೇಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅವಾಗ ನಾಯ್ಡು ಬಂದು ನನಗೆ ಕತೆ ಹೇಳಿ, ನನಗೂ ಆಗ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಅದಕ್ಕೆ ನಂಗೆ ತುಂಬಾ ಪ್ರೀತಿ. ಆ ಒಂದು ಕಷ್ಟ ಟೈಮಲ್ಲಿ ಬಂದು ನಾನು ಏನು ಲವ್ ಮಾಕ್ಟೇಲ್ ಮಾಡಿದ್ಮೇಲೆ, ಆಕ್ಚುಲಿ ನಮ್ಮ ನಾಯ್ಡು ಅವರು ನಮಗೆ ನನಗೆ ಕೊಟ್ಟಂತ ದುಡ್ಡಲ್ಲಿ ಪೇಮೆಂಟಲ್ಲಿ ನಾನು ಆ ಸಿನಿಮಾ ಮಾಡಿತ್ತು, ಒಂದಷ್ಟು ಶೂಟಿಂಗ್ಗಳು ಮಾಡಿತ್ತು ನನಗೆ. ಆ ಟೈಮಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ದುಡ್ಡಾಗಿತ್ತು. ಸೊ ನನಗೆ ಅದಕ್ಕೆ ಆ ಈ ಸಿನಿಮಾ ಮೇಲೆ ತುಂಬಾ ಪ್ರೀತಿ, ತುಂಬಾ ಗೌರವ. ಬಹುಶಃ ನಾನು ಅವತ್ತು ತೊಗೊಂಡಿದ್ದು ಭಾಳ ಭಾಳ ಅಂದ್ರೆ ಭಾಳ ಕಮ್ಮಿ ಪೇಮೆಂಟ್ ಅವತ್ತಿನಿಂದ ಅವತ್ತಿನ ದಿನ ತೊಗೊಂಡಿದ್ದು. ಇವತ್ತು ಅದನ್ನ ಅಡ್ವಾನ್ಸ್ ಅಷ್ಟು ತಗೊಳಲ್ಲ, ಅಷ್ಟು ಕಮ್ಮಿ ತಗೊಂಡಿದ್ದಾಗ. ಬಟ್ ಆ ಅಮೌಂಟ್ ಇತ್ತಲ್ಲ ಅವತ್ತು ತುಂಬಾ ನನಗೆ ಇಂಪಾರ್ಟೆಂಟ್ ಆದ ಒಂದು. ಬಹುಶಃ ನಾನೊಂದು ನನ್ನ ಲವ್ ಮಾಕ್ಟೇಲ್ ಚಿತ್ರದ ಒಂದು ಅರ್ಧ ಸಿನಿಮಾ ಮುಗಿಸ್ಬಿಟ್ಟಿದ್ದೀನಿ ಆ ಪೇಮೆಂಟ್ ಇಂದ. ಸೊ ಇವನಿಗೆ ಒಂದಷ್ಟು ಶೂಟಿಂಗ್ ಕೊಡೋದು, ಕೊಟ್ಮೇಲೆ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಕಾಸು ಕೊಡೋದು, ಇವನ ತಿಳಿಸ್ಕೊಡೋದು ನಾನು ಶೂಟಿಂಗ್ ಮಾಡೋಕ್ಕೆ. ಸೊ ಆ ಥರ ಮಾಡಿದ್ದು. ಆಮೇಲೆ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಅಂದರೆ ಒಂದು ಸಿನಿಮಾ ಮೇಲೆ ಪ್ರೀತಿ ತುಂಬ ಇದೆ. ಈಗ ಒಂದು ಹಿಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ಇಷ್ಟು ಅದ್ಭುತವಾಗಿ ತೋರಿಸ್ಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಅಷ್ಟು ಈಸಿ ಇರೋಲ್ಲ. ಸೊ ಅಷ್ಟೇ ಎಷ್ಟೇ ಕಷ್ಟ ಆದರೂ ಅದನ್ನು ಒಂದು ಪ್ರಯತ್ನ ಮಾಡಿ. ಬಹುಶಃ ಏನಾಯ್ತು ಅಂದ್ರೆ, ನನಗೆ ಕಷ್ಟ ಇದ್ದಾಗ ಇವ್ರು ನನಗೆ ದುಡ್ಡು ಕೊಟ್ಟು ಒಂದು ಸಿನಿಮಾ ಮಾಡಿದ್ರು. ಸೊ ಅದು ಹಿಟ್ ಆಯ್ತು, ಅದರಿಂದ ಮತ್ತೆ ಇವ್ರ ಬಿಸ್ನೆಸ್ ಓಪನ್ ಆಯ್ತು ಅದಾದ್ಮೇಲೆ. ಸೊ ಅದೊಂದು ಹೇಗೆ ಅಂದ್ರೆ, ಅವ್ರು ನನಗೆ ಕೊಟ್ಟರು ಮತ್ತೆ ನಾ ಅವ್ರಿಗೆ ಕೊಟ್ಟೆ. ಸೊ ಅದೊಂದು ಸೈಕಲ್ ತರ ಆಯ್ತು. ಸೊ ಇವ್ರಿಗೆ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಸೊ ಇವತ್ತು
ಮಿಸ್ಟರ್ ಬ್ಯಾಚುಲರ್ ಮೊದಲನೇ ಪ್ರೆಸ್ ಮೀಟ್ ಅನ್ಸುತ್ತೆ ಇದಾದ್ಮೇಲೆ ಮುಹೂರ್ತ ಆದ್ಮೇಲೆ ಬಹುಶಃ ಮೊದಲನೇ ಪ್ರೆಸ್ ಮೀಟ್ ಇದು. ಸೊ ಈ ಸಾಂಗ್ ನನಗೆ ತುಂಬ ಫೇವ್ರೆಟ್ ಸಾಂಗ್ ಇದು ಕಾರ್ತಿಕ್ ಮದುವೆ ಆಗ. ಆ್ಯಕ್ಚುಲಿ ಈ ಸಾಂಗ್ ಇನ್ನೂ ಶೂಟ್ ಮಾಡಿರಲಿಲ್ಲ ನಾವು ಮದುವೆ ಟೈಮಲ್ಲಿ. ನಾನು ಹೇಳಿದ್ದೆ ಇದು ಸಾಂಗ್ ಮದುವೆ ಮುಂಚೆ ಬಿಟ್ಬಿಟ್ಟು ಚೆನ್ನಾಗಿರ್ತಿತ್ತು ಅಂತ, ಬಟ್ ಶೂಟ್ ಆಗಿ ಅಷ್ಟು ಬೇಗ ಶೂಟ್ ಮಾಡೋಕ್ಕಾಗಲಿಲ್ಲ. ನನಗೆ ತುಂಬ ಇಷ್ಟವಾದ ಸಾಂಗ್ ಇದು. ಆ್ಯಂಡ್ ಈ ಥರದ ಇನ್ನೊಂದು ಸಾಂಗ್ ನೆಕ್ಸ್ಟ್ ಬಿಡ್ತೀವಿ, ಇದು ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಅಂತ. ಅದ್ರ ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಚೆನ್ನಾಗಿ ಮಾಡಿ ಅದು ತುಂಬ ತುಂಬ ಪೆಪ್ಪಿಯಾಗಿ ತುಂಬ ಚೆನ್ನಾಗಿದೆ ಅದು. ಓಕೆ, ಈಗ ಕಾರ್ತಿಕ್ ಬ್ಯಾಚುಲರ್ ಲೈಫ್ ಬಗ್ಗೆ ಹೇಳಿದ್ರಿ ನೀವು, ನಮ್ಮ ದಾಲಿನ್ ಕೃಷ್ಣ ಅವರ ಬ್ಯಾಚುಲರ್ ಲೈಫ್ ಹೇಗಿತ್ತು? ಫ್ಯಾಮಿಲಿ ಮ್ಯಾನ್ ಆದ್ಮೇಲೆ ಏನಾದರೂ ಮಿಸ್ ಮಾಡ್ಕೋತಿದ್ದೀರಾ ಬ್ಯಾಚುಲರ್ ಲೈಫ್ನ? ಇಲ್ಲ, ಆವಾಗಲೂ ಮಿಲಿಯನ್ ಅವರ ಜೊತೆ ಇರ್ತಾರಲ್ಲ, ಲವ್ ಮಾಡ್ತಾ ಇದ್ವಿ. ಇಲ್ಲ, ಮದುವೆ ಲೈಫ್ ಮಜವಾಗಿದೆ. ಖುಷಿಯಾಗಿರ್ತಾರೆ ಮಿಲನ್ ಅವ್ರು, ಯಾರು ಕೇಳಲ್ಲ ಎಲ್ಲಿ ಎಲ್ಲೋ ಯಾಕೆ ಮೀಟ್ ಮಾಡಿದ್ರೆ ಏನು 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 ಯಾರು ಕೇಳಲ್ಲ, ಮನೇಲೆ ಇರ್ತಾರೆ, ಅದಕ್ಕೂ ಚೆನ್ನಾಗಿರುತ್ತೆ. ಇಬ್ರು ಹೀರೋಯಿನ್ ಅಂದ್ರೆ ಇದರಲ್ಲಿ ಮಿಲನ್ ಅವ್ರ ಒಂದು ಕ್ಯಾಮಿಯೋ ತರ ಬರುತ್ತೆ, ಅಂದ್ರೆ ಅವ್ರದ್ದೇನು ಫುಲ್ ಫ್ಲೆಡ್ಜ್ ಇದರಲ್ಲ ಕ್ಯಾಮಿಯೋ ತರ ಬರುತ್ತೆ. ಸೊ ನಿಮಿತ ಅವ್ರದ್ದು ನಿಮ್ಗೆ ಮೇನ್ ಬರೋದು ಇದರಲ್ಲಿ ಈ ಸಿನಿಮಾದಲ್ಲಿ. ಅಂಡ್ ಕ್ಯಾರೆಕ್ಟರ್ ವೈಸ್ ಅಲ್ಲಿ ನಿಮ್ಗೆ ಇತ್ತು ಅಂದ್ರೆ ನಿಮ್ಗೆ ನಾನು ಆದಷ್ಟು ನನ್ನ ಚಿತ್ರಗಳಲ್ಲಿ ಸಖತ್ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತೀನಿ, ನಗ್ಸೆ ಟ್ರೈ ಮಾಡ್ತೀವಿ. ಸೊ ಫಸ್ಟ್ ಹಾಫ್ ಫುಲ್ ನಿಮ್ಗೆ ನಗು ಕೊಡ್ತೀವಿ, ಬಟ್ ಸೆಕೆಂಡ್ ಹಾಫ್ ನಿಮ್ಗೆ ಸಿನಿಮಾ ಬೇರೆ ದಿಕ್ಕಿಗೆ ಹೋಗುತ್ತೆ. ತುಂಬಾ ಆಕ್ಷನ್ ಇರುತ್ತೆ, ತುಂಬಾ ಮಾಸ್ ಎಲಿಮೆಂಟ್ಸ್ ಇರುತ್ತೆ, ತುಂಬಾ ಸೊಸೈಟಿ ನಡೀತಿರೋ ಕೆಲವೊಂದೊಂದು ವಿಷಯಗಳ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಸೀರಿಯಸ್ ಆಗ್ತಾ ಹೋಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಫುಲ್ ಸೀರಿಯಸ್ ಸಿನಿಮಾ. ಫಸ್ಟ್ ಆಫ್ ನಂದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದೇ ಪ್ಯಾಟರ್ನ್ ಟ್ರೈ ಮಾಡ್ತಾರೆ, ತುಂಬಾ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತೀವಿ ಎಷ್ಟಾಗುತ್ತೆ ಅಷ್ಟು ನಗ್ಸಕ್ಕೆ. ಈಗ ಜನವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ನಿಮ್ಮ ಇಡೀ ತಂಡದ ಬಗ್ಗೆ ಏನಾದ್ರು ಹೇಳೋದಿದ್ರೆ ಕೃಷ್ಣ ಅವರು? ಸೊ ಇದ್ರಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ನಮ್ಮ ಶ್ರೀ ಸರ್ ಇದ್ದಾರೆ. ನಾವು ಲವ್ ಮಾಕ್ಟೆಲ್ ಮಾಡಾದ್ಮೇಲೆ ಜೊತೆಗೆ ಲವ್ ಮಾಕ್ಟೆಲ್ 2 ಆಯಿತು, ಇದು ಸೊಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದು. ಸೊ ಈಗ ಹೇಗಾಗುತ್ತೆ ಅಂದರೆ ನಮ್ಮದು ಪ್ರತಿಯೊಂದು ಈಗ ಸಿನಿಮಾ ಒಂದ್ಸರಿ ರೆಡಿ ಆದ್ಮೇಲೆ ನನಗೆ ಕಳಿಸ್ಕೊಡ್ತಾರೆ, ನಾವು ನೋಡ್ತೀವಿ, ಏನಾದ್ರು ಲ್ಯಾಗ್ ಇತ್ತು ಮತ್ತೆ ನೈಟ್ ಮೀಟ್ ಮಾಡಿ ವಾಪಸ್ ಕಳಿಸ್ಕೊಡ್ತೀವಿ ನಂದು. ಸೊ ಆ ಥರ ಒಂದು ಟೀಮ್ ವರ್ಕಲ್ಲಿ ಮಾಡಿದಂಥ ಚಿತ್ರ. ಸೊ ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ, ತುಂಬ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸೊ ನೋಡಿದವ್ರಿಗೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ತೃಪ್ತಿ ಇರುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂರು ಜನ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಮಣಿಕಾಂತ್ ಕದ್ರಿ ಅವ್ರ ಮ್ಯೂಸಿಕ್, ನನಗಂತೂ 4 ಸಾಂಗ್ ಇದೆ, ಅದರಲ್ಲಿ 2 ಸಾಂಗ್ ಅಂದರೆ ತುಂಬ ತುಂಬ ಅಷ್ಟು ತುಂಬ ಗಟ್ಟಿಯಾಗಿದೆ. ಇನ್ನೆರಡು ಬಹುಶಃ ರಿಲೀಸ್ ಆದಮೇಲೆ ತೋರಿಸ್ತಾರೆ. ಆ್ಯಂಡ್ ಮಿಮಿಕಾ ರತ್ನಾಕರ್ ನನ್ನಷ್ಟೇ ಉದ್ದವಾಗಿರುವಂಥ ಹೀರೋಯಿನ್, ಇವತ್ತು ಈಳ್ಸ ಕೂಡ ನನ್ನ ನೈಟೇ ಬಂದ್ಬಿಟ್ಟಿದ್ರು. ಸೊ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ, ಬ್ಯೂಟಿಫುಲ್ ಮಾಡಿದ್ದಾರೆ, ತುಂಬ ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ, ಒಳ್ಳೆದಾಗಲಿ ಅವ್ರಿಗೂ ಕೂಡ. ಆ್ಯಂಡ್ ಆದಷ್ಟು ನೀವು ಬೇಗ ಮದುವೆ ಆಗಿ. ಅದೇ ಸೀಕ್ವೆಲ್ಗೆ ರೆಡಿ ಇದ್ದಾರೆ ಎಲ್ಲರೂ. ಓಕೆ ಕೃಷ್ಣ ಅವರೇ, ಇದೇ ಜನವರಿ 6ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ನಮ್ಮ ಮಿಸ್ಟರ್ ಬ್ಯಾಚುಲರ್ ಸಿನಿಮಾ. ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಬ್ಯಾಂಗ್ಲೂರ್ ಕುಮಾರ್ ಫಿಲ್ಮ್ಸ್ ಅವರು. ಸದ್ಯಕ್ಕೆ ಕೃಷ್ಣ ಅವರೇ ಥ್ಯಾಂಕ್ ಯು ಸೋ ಮಚ್, ಇಲ್ಲೇ ಇರಬೇಕು ಯಾಕಂದ್ರೆ ಇಡೀ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮ್ಯಾಮ್ ಎಲ್ಲರೂ ಬರಬೇಕು ಸರ್, ಬಂದು ಸಪೋರ್ಟ್ ಮಾಡಿರೋದಕ್ಕೆ. ಅವರೆಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ಲೀಡರ್ ಆಗಿ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾಮಹರೀಶ್ ಸರ್ ಹಾಗೂ ಶಿಲ್ಪಾ ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು, ಇಡೀ ತಂಡದ ಜೊತೆಗೆ ಒಂದು ಫೋಟೋ. ಕುಮಾರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುಧೀಂದ್ರ ಸರ್ ಅಂಡ್ ಜಯಕರ್ ಬರ ಸರ್, ನಿಮ್ ಸಪೋರ್ಟ್ ಹೀಗೆ ಇರಲಿ, ಥ್ಯಾಂಕ್ ಯು ಸೋ ಮಚ್. ಭರತ್ ಅವರು ಅಂಡ್ ಮಾಂತೇಶ್, ಇಲ್ಲಿ ಬನ್ನಿ ಮಾಂತೇಶ್, ಬನ್ನಿ ಬನ್ನಿ, ಇವರು ಒನ್ ಆಫ್ ದ ಮೇನ್ ಪಿಲ್ಲರ್ ಈ ಸಿನಿಮಾ. ಆಮೇಲೆ ಇಡೀ ಸಿನಿಮಾ ಇವನು ತೆಲುಗುಲೇ ಹೇಳ್ತಾ ಇದ್ದ ನನಗೆ, ಎಲ್ಲ ಸೀನ್ಸ್ ಏನಿದ್ರು ಭಯ ಹಿಂಗೆ ತೆಲುಗು ಹೇಳೋ, ನಾನು ಕನ್ನಡದಲ್ಲಿ ಹೇಳ್ತಿದ್ದೆ. ನಾನು ತೆಲುಗು ಕಲಿಯಲಿಲ್ಲ, ಅವ್ನು ಕನ್ನಡ ಕಲಿಯಲಿಲ್ಲ, ಸ್ವಲ್ಪ ಒಂದು ಮಟ್ಟ ಕಲಿತವ್ ನೀನು. ಇಲ್ಲ ಇಲ್ಲ, ಬರೀ ಕನ್ನಡ ಬರೀ ಕನ್ನಡ. ಕಿರಣ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾರು ಏ ಮಾತಾಡ್ತಾನೆ, ಏನ್ ಹೇಳಿ ಅವಾಗ್ಲೂ ಏನ್ ಹೇಳಿದ್ರೆ ಹೇಳಿ, ಹೀರೋಯಿನ್ ಶೂಟಿಂಗ್ ಅಲ್ಲಿ ಇದ್ದಾಗ ಮಾತಾಡಿಸಲಿಲ್ಲ, ಫೋನ್ ಮಾಡಿದ್ರೆ 1.5 ಗಂಟೆ ಮಾತಾಡಿದ್ರು ಅಂತ. ಸೊ
ಪರ್ಸನಲ್ ಆಗಿದ್ರೆ ಫೋನ್ ಮಾಡಿದ್ರೆ ಒಂದೂವರೆ ಗಂಟೆ ಮಾತಾಡ್ತಾರೆ, ಎಲ್ಲರೂ ಮುಂದೆ ಮಾತಾಡಲ್ಲ ಅವ್ರಿಗೆ. ಅಲ್ಲ ನಡುಗರು ಪರ್ಸನಲ್ ಆಗಿ ಫೋನ್ ಮಾಡಿದ್ರೆ ಒಂದೂವರೆ ಗಂಟೆ ಮಾತಾಡ್ತಾರೆ. ಮಿಸ್ಟರ್ ಬ್ಯಾಚುಲರ್ ಸಿನಿಮಾದ ಇಡೀ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇದೇ ಜನವರಿ 6ನೇ ತಾರೀಕು ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸದಾ ಹೀಗೆ ಇರಬೇಕು ನಮ್ಮ ಸಿನಿಮಾ ತಂಡದವ್ರಿಗೆ ಅಂತ ಹೇಳಿ ನಾವು ಕೂಡ ವಿನಂತಿಸ್ತಾ ಇದ್ದೀವಿ. ಇದು ಮಿಸ್ಟರ್ ಬ್ಯಾಚುಲರ್ ಟೈಟಲ್ ಸಾಂಗ್ ರಿಲೀಸ್ ಇವೆಂಟ್, ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್. ಕಿಂ ಬಗ್ಗೆ ಎಷ್ಟು ಪಕ್ಕ ಅಂದರೆ ನನ್ನ ಇನ್ನೊಂದು ಸಾಂಗಲ್ಲಿ ಶುಭಲಕ್ಷ್ಮಿ ಸಾಂಗ್ಗೆ ಐ ಥಿಂಕ್ ನಮಗೆ ಆರ್ಗ್ಯುಮೆಂಟ್ ಸಾಕಷ್ಟು ಆಗಿದೆ. ಈ ಕಲರ್ ಬೇಡ, ಈ ಕಲರ್, ಈ ಕಲರ್ ಬೇಡ, ಈ ಕಲರ್. ಲಾಸ್ಟ್ ಮಿನಿಟ್ ತನಕ ನಾನು ಆ ಕಲರೇ ಬೇಕು ಅಂತ ಇವ್ರು ಈ ಕಲರ್ ಬೇಕು, ಫೈನಲಿ ಇವ್ರು ಹೇಳಿದ್ದನ್ನೇ ಹಾಕಿರೋದು. ಬಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನನಗೆ ಖುಷಿಯಾಯಿತು, ಥ್ಯಾಂಕ್ ಗಾಡ್. ಬಟ್ ಇವನ್ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಅವರು ಪ್ರತಿ ಫ್ರೇಮಲ್ಲೂ ನಿಮಗೆ ನಿಮ್ಮ ಹೇರ್ ಒಂಚೂರು ಆ ಕಡೆ ಈ ಕಡೆ ಆಗಿದೆ ಅದೊಂದು ಸರಿ ಮಾಡ್ಕೊಂಡು ಬನ್ನಿ, ಓಕೆ, ಡ್ರೆಸ್ ಒಂಚೂರು ಈ ಕಡೆ ಆಗಿದೆ, ಮೇಕಪ್ ಹೀಗಿದೆ, ಬೇಡ ಬೇಡ. ಹಿ ವುಡ್ ಲೈಕ್ ಟೇಕ್ ದಟ್ ಟೈಮ್ ಗೋ, ನಮ್ಗೆ ಅಷ್ಟು ಟೈಮ್ ಕೊಟ್ಟು ಸರಿ ಮಾಡ್ಕೊಂಡೇ ಬನ್ನಿ, ಅದು ಕರೆಕ್ಟ್ ಆದ್ರೆ ಮಾತ್ರ ಅವ್ರು ಶಾರ್ಟ್ ತೆಗಿತಾ ಇದ್ರು. ಸೊ ರಿಯಲಿ ಹ್ಯಾಪಿ ಟು ಬಿ ವರ್ಕಿಂಗ್. ಅಂಡ್ ನಿಮ್ ಕಾಸ್ಟ್ಯೂಮ್ ವಿಷಯದಲ್ಲಿ ನೀವು ಆಕ್ಚುಲಿ ಪುಣ್ಯ ಮಾಡಿದ್ದೀರಾ, ಯಾಕೆ ಹೇಳಿ, ಅರ್ಧ ಕಾಸ್ಟ್ಯೂಮ್ ತಗೊಳಕ್ಕಾಗಲ್ಲ, ಎಲ್ಲ ನಿಮ್ಗೆ.